ಪ್ರತಿನಿತ್ಯ ನೂರು ಇನ್ನೂರು ಅಲ್ಲ ಬರ್ತಾ ಇರೋದು, ಮೂರುವರೆ ನಾಲ್ಕು ಸಾವಿರದ ಹತ್ತತ್ರ ಕೇಸಸ್ ಬರ್ತಾ ಇರೋದು ಪ್ರತಿನಿತ್ಯ ಫ್ರೆಶ್ ಕೇಸ್ಗಳು. ಆದ್ರೂ ಕೂಡ ಜನರಿಗೆ ರೂಲ್ಸ್ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನಲ್ಲಿ ಜನ ಕಾಲಿಡೋಕೂ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಮಾಸ್ಕ್ ಹಾಕಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಅವ್ರ ಪಾಡಿಗೆ ವ್ಯಾಪಾರ ಮಾಡ್ತಾ ಇದಾರೆ. ಗಮನಿಸ್ತಾ ಇದೀರಿ ಈಗ ಕೆಆರ್ ಮಾರ್ಕೆಟ್ ನಲ್ಲಿ ಯಾವ ರೀತಿಯಾಗಿ ಜನ ಜಂಗುಳಿ ಇದೆ. ಮಾಸ್ಕ್ ಇಲ್ಲ, ಅವ್ರು ಕೇಳೋದಿಷ್ಟೇ, ನಾವು ಮಾಸ್ಕ್ ಯಾಕೆ ಹಾಕಿಲ್ಲ ಅಂದ್ರೆ ಮಾಸ್ಕ್ ಹಾಕೊಂಡು ವ್ಯಾಪಾರ ಹೆಂಗ್ ಮಾಡಕಾಗುತ್ತೆ, ಜನರನ್ನ ಕರಿಯೋದ ಹೆಂಗೆ, ಗಿರಾಕಿಗಳನ್ನ ಕರಿಯೋದ ಹೆಂಗೆ, ವ್ಯಾಪಾರ ಹೆಂಗ್ ಮಾಡೋಣ, ವ್ಯಾಪಾರ ಮುಗಿದ್ಮೇಲೆ ಬೇಕಾದ್ರೆ ಮಾಸ್ಕ್ ಹಾಕೊಂಡು ಹೋಗ್ತೀವಿ ಅಂತ. ಇವರ ರೀಸನ್ ಗಳಿಗೆ ಕರೋನಾ ಕಿವಿಗೊಡುತ್ತಾ, ಅದನ್ನೇನಾದ್ರೂ ಅವ್ರು ಅಂದ್ಕೊಂಡಿದಾರ ನಮಗೆ ಗೊತ್ತಿಲ್ಲ. ಈಗ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಪಾಲಿಸ್ತಾ ಇಲ್ಲ ಬೆಂಗಳೂರಿನಲ್ಲೇ. ಬೇರೆ ಕಡೆ ಹೋಗ್ಲಿ, ಬೇರೆ ಕಡೆ ನೂರು ಇನ್ನೂರು ಆದ್ರೆ ಬೆಂಗಳೂರಿನಲ್ಲಿ ಮೂರುವರೆ ನಾಲ್ಕು ಸಾವಿರ ಪ್ರತಿನಿತ್ಯ ಕೇಸ್ ಬರ್ತಾ ಇರೋದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಮಾರುತಿ ನೀಡ್ತಾರೆ. ಮಾರುತಿ, ಬೆಂಗಳೂರಿನಲ್ಲಿ ಬಹುಶಃ ಜನ ಏನೋ ಒಂದು ನೂರು ಇನ್ನೂರು ಕೇಸ್ ಬರ್ತಾ ಇದೆ ಅನ್ಕೊಂಡಿದ್ದಾರೆ ಏನೋ, ಇವರಿಗೆ ಕರೋನಾದ ಇನ್ನೂ ಆ ಸೀರಿಯಸ್ನೆಸ್ ಗೊತ್ತಾಗಿಲ್ವಾ ಬೆಂಗಳೂರು ಜನತೆಗೆ? ಖಂಡಿತ ಆ ಪ್ರಶ್ನೆ ಈಗ ಕಾಡ್ತಿರುವಂತದ್ದು. ನಾನು ಕೆಆರ್ ಮಾರ್ಕೆಟ್ನ ಏರಿಯಲ್ ವ್ಯೂಯಿಂದ ನಿಮಗೆ ದೃಶ್ಯಗಳ ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ ವಿದ್ಯಾ. ಯಾಕೆಂದ್ರೆ ಬೆಂಗಳೂರಿನ ಹಾಟ್ಸ್ಪಾಟ್ಗಳಲ್ಲಿ ಅಂದರೆ ಜನ ಹೆಚ್ಚು ಸೇರುವಂಥ ಜಾಗಗಳಲ್ಲಿ ಕೆಆರ್ ಮಾರ್ಕೆಟು ಪ್ರಮುಖ ಮತ್ತು ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಯಾಕೆಂದರೆ ಇಲ್ಲಿ ಶ್ರೀಮಂತರು ಬಡವರು ಅನ್ನೋದು ಪ್ರತಿಯೊಬ್ಬರು ಇಲ್ಲಿ ಬರುವಂತಹ ಸಾಮಾನ್ಯ ಜಾಗ ಇದು. ಯಾಕೆಂದರೆ ಎಲ್ಲ ರೀತಿಯ ಮನೆಗೆ ಬೇಕಾಗಿರುವಂಥ ವಸ್ತುಗಳು, ದಿನಬಳಕೆ ವಸ್ತುಗಳು, ತರಕಾರಿ ಹಣ್ಣು ಹೂ ಹಂಪಲಿಂದ ಹಿಡಿದು ಎಲ್ಲ ಬೇರೆ 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 ಎಲ್ಲ ವಸ್ತುಗಳು ಸಿಗುವಂತಹ ದೊಡ್ಡ ಮಾರುಕಟ್ಟೆ ಇದು. ಇಲ್ಲಿ ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಬಿಸಿಲು ಜಾಸ್ತಿ ಆಗಿರೋ ಕಾರಣಕ್ಕೆ ಜನ ಈಗ ಕಡಿಮೆ ಕಾಣಿಸ್ತಿದ್ದಾರೆ. ಆದರೆ ಬೆಳ್ಳಂ ಬೆಳಗ್ಗೆನೇ ಇಲ್ಲಿ ಸಾವಿರಾರು ಜನ ಸೇರಿದ್ರು. ಸಾಮಾಜಿಕ ಅಂತರ ಇರಲಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಅನ್ನೋದು ಕಾಣೆಯಾಗಿತ್ತು. ಮಾಸ್ಕ್ಗಳನ್ನಂತ ಕೇಳಲೇಬೇಡಿ, ಇಲ್ಲಿ ಗ್ರಾಹಕರು ಅಷ್ಟೇ, ಬರ್ತಿರುವಂತಹ ಜನನೂ ಅಷ್ಟೇ ಮಾಸ್ಕ್ಗಳನ್ನ ಹಾಕೊಳ್ಳೋದಿಲ್ಲ. ವ್ಯಾಪಾರಸ್ಥರು ಸಹ ವ್ಯಾಪಾರ ಇನ್ನು ಮಾಸ್ಕ್ಗಳನ್ನು ಸರಿಯಾಗಿ ಹಾಕೊಳ್ಳೋದಿಲ್ಲ. ಸ್ಯಾನಿಟೈಸರ್ ಅನ್ನೋ ಪದದ ಅರ್ಥನೇ ಇಲ್ಲಿ ಕಾಣಿಸೋದಿಲ್ಲ. ಯಾಕಂದರೆ ಆ ಮಟ್ಟಕ್ಕೆ ಇಲ್ಲಿ ಜನ ಸೇರ್ತಾರೆ. ಇದು ಮಾರುಕಟ್ಟೆಯ ಒಂದು ಭಾಗ. ಆದರೆ ಮತ್ತೊಂದು ಭಾಗದ ದೃಶ್ಯನ ನಿಮಗೆ ತೋರಿಸ್ತೀನಿ, ಯಾಕಂದರೆ ಕೆಆರ್ ಮಾರುಕಟ್ಟೆಯ ಒಳಭಾಗದ ದೃಶ್ಯಗಳನ್ನ. ಯಾಕಂದರೆ ಈಗಾಗಲೇ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಪ್ರತಿಯೊಬ್ಬರು ಟೆಂಟ್ಗಳನ್ನ ಹಾಕ್ಕೊಂಡಿದ್ದಾರೆ. ಆದರೆ ಇಲ್ಲಿ ಸೇರುವಂಥ ಜನ ಸಾಮಾಜಿಕ ಅಂತರವನ್ನು ಮರೆತು ವ್ಯಾಪಾರದಲ್ಲಿ ತೊಡಗುವಂಥದ್ದು ಒಂದು ನಿಯಮ ಇದೆ. ಮೂರು ಜನ ಒಟ್ಟೊಟ್ಟಿಗೆ ಬರಬಾರ್ದು ಅಂತ ನಿಯಮ ಇದೆ. ಮೂರು ಜನ ಒಟ್ಟಿಗೆ ಬಂದರೆ ಅವರಿಗೆ ಫೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಮಾರ್ಷಲ್ಗಳ ತಂಡ ಇಲ್ಲಿ ಕಾರ್ಯಪ್ರವೃತ್ತರಾಗಿರುವಂಥ ದೃಶ್ಯಗಳು ನಿಮಗೆ ಕಾಣಿಸ್ತಿರ್ಬೋದು. ಯಾಕೆಂದರೆ ಮಾರ್ಷಲ್ಗಳು ಮಾರ್ಕೆಟಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣವೂ ರೌಂಡ್ಸ್ ಆಗ್ತಾನೆ ಇರ್ತಾರೆ. ಮಾರ್ಷಲ್ಗಳು ಮುಂದೆ ಬರ್ತಿದ್ದಂಗೆ ಹಿಂದೆಗಡೆಯಿಂದ ವ್ಯಾಪಾರಿಗಳು ಮಾಸ್ಕ್ನ ತೆಗೆಯುವಂಥ ಕೆಲಸ ಮಾಡ್ಕೋತಾರೆ. ಅದು ಯಾಕಂದರೆ ಬಿಸಿಲು, ಉಸಿರಾಟಕ್ಕೆ ಸಮಸ್ಯೆ ಅಂತ ಈ ಥರ ಕುಂಟು ನೆಪಗಳನ್ನ ಹೇಳ್ತಾರೆ. ಆದರೆ ಮಾರ್ಷಲ್ಗಳು ಕಣ್ಮುಂದೆ ಬಂದಾಗ ಸರಿಯಾದ ರೀತಿಯಲ್ಲಿ ಮಾಸ್ಕ್ಗಳನ್ನು ಹಾಕೋತಾರೆ. ಮಾರ್ಷಲ್ಗಳು ಹೋಗ್ತಿದ್ದಾಗೇನೆ ಈ ನಿಯಮಗಳನ್ನು ಗಾಳಿಗೆ ಕೈ ತೂರಿ ಕೂತ್ಕೊಳ್ಳುವಂಥದ್ದು ಸಾಮಾನ್ಯವಾಗಿ ಕಾಣಿಸುತ್ತೆ. ಬರೀ ವ್ಯಾಪಾರಸ್ಥರು ಮಾತ್ರ ಅಲ್ಲ, ಗ್ರಾಹಕರು ಅಷ್ಟೇ. ಮಾರ್ಷಲ್ಗಳು ಅಥವಾ ಪೊಲೀಸರು ಕಾಣಿಸ್ದಾಗ ನಿಯಮಗಳನ್ನು ಪಾಲನೆ ಮಾಡೋಕ್ಕೆ ಮುಂದೆ ಆಗ್ತಾರೆ. ಆದರೆ ಅವರಿಲ್ಲ ಅಂದರೆ ಯಾವ ನಿಯಮಗಳ ಪಾಲನೆಯೂ ಆಗ್ತಿಲ್ಲ. ಅಂದರೆ ಜನ ಎಲ್ಲೋ ಮಾಸ್ಕಿನ ಬಯಕೆ, ಫೈನಿನ ಬಯಕೆ ನಿಯಮ ಪಾಲನೆ ಮಾಡೋದು ಬೇಕಾಗಿಲ್ಲ, ಕರೋನಾ ಬಯಕೆ ಫಾಲೋ ಮಾಡಬೇಕು. ಯಾಕಂದರೆ ನಿಯಮಗಳನ್ನು ಮೀರಿ ಅಂದರೆ ಕರೋನಾಗೆ ಇರುವಂಥ ಅಸ್ತ್ರ ಒಂದೇನೆ, ಸೋಷಿಯಲ್ ಡಿಸ್ಟೆನ್ಸು ಮತ್ತು ಮಾಸ್ಕ್. ಇದನ್ನು ನಾವು ಹೊರಗಡೆ ಬಂದಾಗ ಚಾಚು ತಪ್ಪದೆ ಪಾಲನೆ ಮಾಡಿಕೊಂಡ್ರೆ ಯಾವುದೇ ರೀತಿ ಸಂಕಷ್ಟಗಳು ಎದುರಾಗೋದಿಲ್ಲ. ಆದರೆ ಇದನ್ನು ಮೀರಿ ಓಡಾಟ ಮಾಡುವಂಥದ್ದು, ಇಲ್ಲಿ ಜನಗಳ ಜೊತೆ ಬೆರೆಯುವಂಥದ್ದು ಇದನ್ನೆಲ್ಲ ಮಾಡಿದಾಗ ಸಾಮಾನ್ಯವಾಗಿ ಕರೋನಾನ ಬರೀ ಮಾರ್ಕೆಟಲ್ಲಿ ನಾವು ಶಾಪಿಂಗ್ ಮಾತ್ರ ಮಾಡ್ಕೊಂಡು ಹೋಗಲ್ಲ, ಕರೋನಾನು ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಬೆಳ್ಳಂ ಬೆಳಗ್ಗೆಯಿಂದ ಜನ ತುಂಬಿ ತುಳುಕ್ತಿದ್ದಾರೆ, ಸಂಜೆ ಮೇಲೆ ಈ ಚಿತ್ರಣ ಮತ್ತೆ ಬದಲಾಗುತ್ತೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇಲ್ಲಿ ಬಂದು ಸೇರ್ತಾರೆ. ವಿದ್ಯಾ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಏನ್ ಮಾಡಬೇಕು, ಇವ್ರ ಸಬೂಬುಗಳನ್ನ ಯಾರು ಕೇಳಬಾರ್ದು. ಒಂದ್ ನಾಲ್ಕೈದು ಜನನ ಹಿಡಿದು ಮಾಸ್ಕಿಗೆ ದಂಡ ಹಾಕಿ ಆಮೇಲೆ ಇನ್ನೂ ಮಾತು ಕೇಳಿಲ್ಲ ಅಂದ್ರೆ ಅಂಗಡಿ ಬಂದ್ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟರು, ಆಗ ಅಟ್ಲೀಸ್ಟ್ ಬೇರೆಯವರಾದ್ರೂ ಸ್ವಲ್ಪ ತಿದ್ಕೊಳ್ಳೋ ಕೆಲಸ ಆಗುತ್ತೆ. ಇಲ್ಲ, ಇವ್ರ ಸಬೂಬುಗಳನ್ನ ಕೇಳ್ಕೊಂಡು ವ್ಯಾಪಾರ ಆಗಲ್ಲ, ನಾವೇನ್ ಮಾಡೋಣ ಅಂತ ಹಿಂಗೆ ಕುತ್ಕೊಂಡಿದ್ರೆ ಇವತ್ತು ಮೂರ್ ನಾಲ್ಕು ಸಾವಿರ ಬರ್ತಾರೆ, ಅದು ನಾಳೆ ಹತ್ತು ಸಾವಿರ ಕೂಡ ಆಗುತ್ತೆ. ರಾಜ್ಯ ಸರ್ಕಾರ ರೂಲ್ಸ್ ಏನೋ ಮಾಡಿದೆ, ಬಟ್ ಸ್ಟ್ರಿಕ್ಟ್ ಆಗಿ ಅದನ್ನ ತರಬೇಕು, ಪಾಲನೆ ಮಾಡೋಕೆ ಜನರಿಗೆ ಹೇಳ್ಬೇಕು, ಅವ್ರು ನಿಡ್ದು ಒಂದಷ್ಟು ಜನರನ್ನ ಫೈನ್ ಹಾಕ್ಬೇಕು. ಆಗ್ಲಾದ್ರೂ ಬುದ್ಧಿ ಕಲಿತಾರ ಏನೋ ಗೊತ್ತಿಲ್ಲ. ಬೆಂಗಳೂರಿನ ಕೆಆರ್ ಮಾರ್ಕೆಟ್ ನಲ್ಲಿ ಜನ ನೋಡಿ, ಕರೋನಾನೇ ತಲೆ ಸುತ್ತ ಬಿದ್ದೋಗ್ಬೇಕು ಅಷ್ಟರ ಮಟ್ಟಿಗೆ ಜನ ಸೇರಿದ್ದಾರೆ. ಮಾಸ್ಕ್ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಒಂದ್ ರೀತಿಯ ಹಬ್ಬ ಆಗ್ಬಿಟ್ಟಿದೆ ಕರೋನಾಗೆ, ಆರಾಮಾಗಿ ಸ್ಪ್ರೆಡ್ ಆಗ್ಬೋದು. ಜನ ಅಂತೂ ಬುದ್ಧಿ ಕಲಿಯಲ್ಲ, ಸರ್ಕಾರನೇ ಏನಾದ್ರೂ ಒಂದು ಮಾಡಬೇಕು.